ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಏನದು ಬಿಗ್ ರಿಲೀಫ್? ಡೀಟೇಲ್ಸ್ ಬರ್ತಾ ಇದೆ. ಪ್ರೀತಮ್ ಗೌಡ ಅವರನ್ನ ಬಂಧಿಸದಂತೆ ಹೈಕೋರ್ಟ್ ಇದೀಗ ಆದೇಶವನ್ನ ಪ್ರಕಟ ಮಾಡಿದೆ. ಜೊತೆಗೆ ತನಿಖೆಗೆ ಸಹಕರಿಸಬೇಕು ಅಂತೇಳಿ ಪ್ರೀತಮ್ ಗೌಡಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆ ಮೂಲಕ ತನಿಖೆಯನ್ನ ಮುಂದುವರಿಸುವುದಕ್ಕೆ ಎಸ್ಐಟಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸೊ ಬಂಧನದ ಭೀತಿಯಲ್ಲಿದ್ದಂತಹ ಶಾಸಕ ಪ್ರೀತಮ್ ಗೌಡಗೆ ಇದೀಗ ಬಿಗ್ ರಿಲೀಫ್. ಆ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ ಕೋರ್ಟ್ ಆದೇಶದ ಮೇರೆಗೆ. ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವಂತಹ ಆ ಒಂದು ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಪ್ರೀತಮ್ ಗೌಡ ಅವರ ಹೆಸರು ಕೇಳಿ ಬಂತು. ಜೊತೆಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸುವಂತಹ ಸಂದರ್ಭದಲ್ಲಿ ನೋಟಿಸ್ ಕೊಡೋದಾಗಿರ್ಬೋದು ಅಥವಾ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇತ್ತು. ಸೊ ಕೋರ್ಟ್ ಮೊರೆ ಹೋಗಿದ್ರು ಪ್ರೀತಮ್ ಗೌಡ ಅವರು. ಇದೀಗ ಹೈಕೋರ್ಟ್ ಆದೇಶವನ್ನು ಪ್ರಕಟ ಮಾಡಿದೆ. ಪ್ರೀತಮ್ ಗೌಡ ಅವರನ್ನ ಬಂಧಿಸದಂತೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿರೋದು. ತನಿಖೆಗೆ ಸಹಕರಿಸಬೇಕು ನೀವು ಅಂತೇಳಿ ಪ್ರೀತಮ್ ಗೌಡ ಆಗಿ ಒಂದು ಕಡೆ ಸೂಚನೆ ಕೊಟ್ಟರೆ, ಎಸ್ಐಟಿಗೆ ನೀವು ತನಿಖೆಯನ್ನು ಮುಂದುವರಿಸಿ ಅಂತೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಸೊ ಬಂಧನದ ಭೀತಿಯಿಂದ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡ ಅವರು ಪಾರಾದಂತಾಗಿದೆ. ಆ ಮೂಲಕ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಪ್ರತಾಪ್, ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಒಂದು ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಪ್ರೀತಮ್ ಗೌಡ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಇದೀಗ ಕೋರ್ಟ್ ಮೂಲಕ ಅವರಿಗೆ ಒಂದು ರೀತಿಯಾಗಿ ಬಿಗ್ ರಿಲೀಫ್ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಒಂದು ಕಡೆ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಂತಹ ಪ್ರೀತಮ್ ಗೌಡ ಅವರಿಗೆ ಒಂದು ರೀತಿಯಾಗಿ ಬಿಗ್ ರಿಲೀಫ್ ಇದು. ಹೈಕೋರ್ಟ್ ಸೂಚನೆ ಕೊಟ್ಟಿರೋದು, ಪ್ರೀತಮ್ ಗೌಡ ಅವರನ್ನು ಬಂಧಿಸದಂತೆ ಸೂಚನೆ ಕೊಟ್ಟಿರೋದು. ಮತ್ತೊಂದು ಕಡೆ ಎಸ್ಐಟಿ ನೀವು ತನಿಖೆ ಮುಂದುವರಿಸಿ ಅಂಥೇಳಿ ಕೋರ್ಟ್ ಆದೇಶವನ್ನು ಹೊರಡಿಸೋದ ಜೊತೆಗೆ ತನಿಖೆಗೆ ನೀವು ಸಹಕರಿಸಲೇಬೇಕು ಅಂತೇಳಿ ಪ್ರೀತಮ್ ಗೌಡ ಅವರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಏನದು ಬಿಗ್ ರಿಲೀಫ್? ಡೀಟೇಲ್ಸ್ ಬರ್ತಾ ಇದೆ. ಪ್ರೀತಮ್ ಗೌಡ ಅವರನ್ನ ಬಂಧಿಸದಂತೆ ಹೈಕೋರ್ಟ್ ಇದೀಗ ಆದೇಶವನ್ನ ಪ್ರಕಟ ಮಾಡಿದೆ. ಜೊತೆಗೆ ತನಿಖೆಗೆ ಸಹಕರಿಸಬೇಕು ಅಂತೇಳಿ ಪ್ರೀತಮ್ ಗೌಡಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆ ಮೂಲಕ ತನಿಖೆಯನ್ನ ಮುಂದುವರಿಸುವುದಕ್ಕೆ ಎಸ್ಐಟಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸೊ ಬಂಧನದ ಭೀತಿಯಲ್ಲಿದ್ದಂತಹ ಶಾಸಕ ಪ್ರೀತಮ್ ಗೌಡಗೆ ಇದೀಗ ಬಿಗ್ ರಿಲೀಫ್. ಆ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ ಕೋರ್ಟ್ ಆದೇಶದ ಮೇರೆಗೆ. ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವಂತಹ ಆ ಒಂದು ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಪ್ರೀತಮ್ ಗೌಡ ಅವರ ಹೆಸರು ಕೇಳಿ ಬಂತು. ಜೊತೆಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸುವಂತಹ ಸಂದರ್ಭದಲ್ಲಿ ನೋಟಿಸ್ ಕೊಡೋದಾಗಿರ್ಬೋದು ಅಥವಾ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇತ್ತು. ಸೊ ಕೋರ್ಟ್ ಮೊರೆ ಹೋಗಿದ್ರು ಪ್ರೀತಮ್ ಗೌಡ ಅವರು. ಇದೀಗ ಹೈಕೋರ್ಟ್ ಆದೇಶವನ್ನು ಪ್ರಕಟ ಮಾಡಿದೆ. ಪ್ರೀತಮ್ ಗೌಡ ಅವರನ್ನ ಬಂಧಿಸದಂತೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿರೋದು. ತನಿಖೆಗೆ ಸಹಕರಿಸಬೇಕು ನೀವು ಅಂತೇಳಿ ಪ್ರೀತಮ್ ಗೌಡಗೆ ಒಂದು ಕಡೆ ಸೂಚನೆ ಕೊಟ್ಟರೆ, ಎಸ್ಐಟಿಗೆ ನೀವು ತನಿಖೆಯನ್ನು ಮುಂದುವರಿಸಿ ಅಂತೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಸೊ ಬಂಧನದ ಭೀತಿಯಿಂದ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡ ಅವರು ಪಾರಾದಂತಾಗಿದೆ. ಆ ಮೂಲಕ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಪ್ರತಾಪ್, ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಒಂದು ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಪ್ರೀತಮ್ ಗೌಡ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಇದೀಗ ಕೋರ್ಟ್ ಮೂಲಕ ಅವರಿಗೆ ಒಂದು ರೀತಿಯಾಗಿ ಬಿಗ್ ರಿಲೀಫ್ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಒಂದು ಕಡೆ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಂತಹ ಪ್ರೀತಮ್ ಗೌಡ ಅವರಿಗೆ ಒಂದು ರೀತಿಯಾಗಿ ಬಿಗ್ ರಿಲೀಫ್ ಇದು. ಹೈಕೋರ್ಟ್ ಸೂಚನೆ ಕೊಟ್ಟಿರೋದು, ಪ್ರೀತಮ್ ಗೌಡ ಅವರನ್ನ ಬಂಧಿಸದಂತೆ ಸೂಚನೆ ಕೊಟ್ಟಿರೋದು. ಮತ್ತೊಂದು ಕಡೆ ಎಸ್ಐಟಿ ನೀವು ತನಿಖೆ ಮುಂದುವರಿಸಿ ಅಂಥೇಳಿ ಕೋರ್ಟ್ ಆದೇಶವನ್ನು ಹೊರಡಿಸೋದ ಜೊತೆಗೆ ತನಿಖೆಗೆ ನೀವು ಸಹಕರಿಸಲೇಬೇಕು ಅಂತೇಳಿ ಪ್ರೀತಮ್ ಗೌಡ ಅವರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.